ನೀವೇನೇನೋ ಟೋನ್ ಯೂಸ್ ಮಾಡ್ತಿದ್ರೆ, ನಿಮ್ಮ ಟೋನ್ ಮೇಲೆ ಹಾರ್ತಿರ್ಬೇಕಾದ್ರೆ ಸಡನ್ ಆಗಿ ಏನಾದರೂ ನಿಮ್ಮ ಟೋನ್ಗೆ ಅಡ್ಡ ಬಂದಾಗ ಅದು ಅದಕ್ಕೆ ಡ್ಯಾಶ್ ಹೊಡೆದ್ರೆ ಖಂಡಿತವಾಗ್ಲೂ ನಿಮ್ಮ ಡ್ರೋನ್ ಒಂದು ಡ್ಯಾಮೇಜ್ ಆಗುತ್ತೆ, ಇಲ್ಲ ಅಂತಂದರೆ ಕಳೆದೋಗುತ್ತೆ. ಬಟ್ ನಾನು ಹೇಳ್ತಿರೋ ಡ್ರೋನಲ್ಲಿ ಈ ರೀತಿ ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ. ಯಾಕೆ ಅಂತಂದರೆ ಈ ಡ್ರೋನಲ್ಲಿ ನಿಮಗೆ ಅಬ್ಸ್ಟ್ಯಾಕಲ್ ಅವಾಯ್ಡೆನ್ಸ್ ಅಂತ ಒಂದು ಫಂಕ್ಷನ್ನ ಯೂಸ್ ಮಾಡಿರ್ತಾರೆ. ಇದರಲ್ಲಿ ಅಪ್ ಟು 120ವರೆಗೂ ನಿಮಗೆ ಅಬ್ಸ್ಟ್ಯಾಕಲ್ ಅವಾಯ್ಡೆನ್ಸ್ ಫಂಕ್ಷನ್ ನೋಡೋದಕ್ಕೆ ಸಿಗುತ್ತೆ. ಹಾಗಾದರೆ ಬನ್ನಿ ನಾವು ಇವತ್ತು ಈ ಡ್ರೋನ್ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ನಾನು ಆಲ್ರೆಡಿ ಹೇಳಿದೆ ಈ ಡ್ರೋನಲ್ಲಿ ನಿಮಗೆ ಅಪ್ ಟು 120ವರೆಗೂ ಅಬ್ಸ್ಟ್ಯಾಕಲ್ ಅವಾಯ್ಡೆನ್ಸ್ನ ಒಂದು ಫಂಕ್ಷನ್ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ ನಿಮಗೆ ರೊಟೇಟಿಂಗ್ ಲೇಸರ್ ಸೆನ್ಸಿಂಗ್ ರೆಡಾರ್ನ ಯೂಸ್ ಮಾಡಿರೋದ್ರಿಂದ ನೀವು ಯಾವುದೇ ರೀತಿಯಾದಂಥ ಪ್ಲೇಸಲ್ಲೂ ಇದನ್ನು ಈಸಿಯಾಗಿ ಆರಿಸ್ಬೋದು. ಯಾವುದೇ ರೀತಿ ತೊಂದರೆ ಇದ್ದಿದೆ ಆರಾಮಾಗಿ ಇದು ಫ್ಲೈ ಮಾಡುತ್ತೆ, ಹಾಗೆ ನಿಮ್ಮನ್ನು ಫಾಲೋ ಕೂಡ ಮಾಡುತ್ತೆ. ಸೊ ಹಾಗೆ ನೀವೇನಾದ್ರೂ ನಿಮ್ಮನ್ನು ನೀವೇ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡ್ರೂ ಇದು ಫಾಲೋ ಶೂಟಿಂಗ್ ಮೋಡ್ ಕೂಡ ಇದೆ. ನಿಮ್ಮ ಹಿಂದೆನೆ ಬರ್ತಾ ಇದು ಫಾಲೋ ಶೂಟ್ ಕೂಡ ಮಾಡುತ್ತೆ. ಈ ಮಧ್ಯದಲ್ಲಿ ಏನಾದರೂ ಅಬ್ಸ್ಟ್ಯಾಕಲ್ಸ್ ಬಂದಾಗ್ಲೂ ಅದರ ಪ್ರೊಟೆಕ್ಷನ್ಗೋಸ್ಕರ ಅಬ್ಸ್ಟ್ಯಾಕಲ್ ಅವಾಯ್ಡೆನ್ಸ್ನ ಈ ಫಂಕ್ಷನ್ ನಿಮಗೆ ತುಂಬ ಯೂಸ್ ಆಗುತ್ತೆ. ಹಾಗೆ ಇದರಲ್ಲಿ ಅಬ್ಸ್ಟ್ಯಾಕಲ್ ಅವಾಯ್ಡೆನ್ಸ್ ಇರೋದ್ರಿಂದ ನೀವು ಫಾಲೋಯಿಂಗ್ ಶೂಟಿಂಗ್ ಕೂಡ ಈಸಿಯಾಗಿ ಮಾಡ್ಬೋದು. ಈ ಡ್ರೋನ್ ಅಬ್ಸ್ಟ್ಯಾಕಲ್ ಅವಾಯ್ಡೆನ್ಸ್ ಲೆವೆಲ್ ಯಾವ ರೀತಿ ಇದೆ ಅಂತಂದ್ರೆ, ನೀವು ಇದನ್ನ ಗ್ಲಾಸಲ್ಲಿ ಕೂಡ ಟ್ರೈ ಮಾಡ್ಬೋದು, ಹಾಗೆ ಲೋ ಲೈಟ್ ಇರುವಂಥ ಪ್ಲೇಸಲ್ಲಿ ಕೂಡ ನೀವು ಇದನ್ನು ಈಸಿಯಾಗಿ ಹಾರಿಸ್ಬೋದು. ಜೊತೆಗೆ ನೈಟ್ ಟೈಮ್ ಕೂಡ ಇದು ಆಪ್ಟಿಕಲ್ ಅವಾಯ್ಡೆನ್ಸ್ನ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಸೊ ನೈಟ್ ಟೈಮ್ ಕೂಡ ಇದನ್ನು ನೀವು ಯೂಸ್ ಮಾಡ್ಬೋದು. ಇದರಲ್ಲಿ ನಿಮಗೆ 3 ಆಕ್ಸೆಸ್ ಮೆಕ್ಯಾನಿಕಲ್ ಗಿಂಬಲ್ ನೋಡೋದಕ್ಕೆ ಸಿಗುತ್ತೆ, ಹಾಗೆ ಇದರಲ್ಲಿ 4K ವಿಡಿಯೋಸ್ ಕೂಡ ನೀವು ಶೂಟ್ ಮಾಡ್ಬೋದು. ಜೊತೆಗೆ ಇದರಲ್ಲಿ EIS-ನ ಯೂಸ್ ಮಾಡಿರೋದ್ರಿಂದ ನೀವು ಸಿನಿಮ್ಯಾಟಿಕ್ ವಿಡಿಯೋಸ್ನ ಕೂಡ ಶೂಟ್ ಮಾಡ್ಬೋದು. ತುಂಬ ಯೂಸ್ಫುಲ್ ಆದಂಥ ಒಂದು EIS-ನ ಇದರಲ್ಲಿ ಯೂಸ್ ಮಾಡಿದ್ದಾರೆ. ಎಲೆಕ್ಟ್ರಾನಿಕ್ ಇಮೇಜ್ ಸ್ಟೆಬಿಲೈಸೇಷನ್ ಕೂಡ ನೀವು ಇದರಲ್ಲಿ ನೋಡ್ಬೋದು. ಫ್ರೆಂಡ್ಸ್, ಇದರಲ್ಲಿ ಸುಮಾರು ಆಪ್ಷನ್ಸ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಅದರಲ್ಲಿ ಮೇನ್ ನೀವು ನೋಡಿದ್ರೆ ಸರೌಂಡಿಂಗ್ ಫ್ಲೈಟ್, ರೂಟ್ ಫ್ಲೈಟ್, GPS ಫಾಲೋ, ಹಾಗೆ 1 key share ಅಂತ ಈ ರೀತಿ ಎಲ್ಲ ಮೇನ್ ಫಂಕ್ಷನ್ಸ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಹಾಗೆ 1 key sharing ಅಲ್ಲಿ ನಿಮಗೆ ನಿಮ್ಮ ವಿಡಿಯೋಸ್ನ ನೀವು ಇದರಲ್ಲಿ ಶೂಟ್ ಮಾಡಿರೋ ವಿಡಿಯೋಸ್ನ ಈಸಿಯಾಗಿ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಗೆ ಇದರಲ್ಲಿ ಅಪ್ಲೋಡ್ ಕೂಡ ಮಾಡ್ಬೋದು. ಈ ರೀತಿ ಒಂದು ಒಳ್ಳೆ ಆಪ್ಷನ್ ನಿಮಗೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಫ್ರೆಂಡ್ಸ್, ನೋಡಿದ್ರಲ್ಲ ಈ ಇನ್ಫಾರ್ಮೇಶನ್ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ನಾನು ಅನ್ಕೊತಾ ಇದ್ದೀನಿ. ಇದೇ ಥರ ಇನ್ನೊಂದು ಇನ್ಫಾರ್ಮೇಶನ್ ಜೊತೆಗೆ ಇನ್ನೊಂದು ವಿಡಿಯೋದಲ್ಲಿ ನಾವು ನೋಡೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಆಲ್.